Shruti Smruti Purananam Alayam Karunalayam Namami Bhagavat Pada Shankaram Loka Shankaram. ಕಳೆದ ಸಂಚಿಕೆಯಲ್ಲಿ ಸಾಧನಾ ಪಂಚಕದ ಮೊದಲನೆಯ ಪ್ಯಾರವನ್ನು ತಾವು ಎಕ್ಸ್ಪ್ಲೇನ್ ಮಾಡ್ತಿದ್ರಿ. ಈಗ ಅದರ ಮುಂದಿನ ಭಾಗವನ್ನು ಅಂದರೆ ಎರಡನೇ ಪ್ಯಾರನ್ನು ವಿವರಣೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇವೆ. ಸಾಧನಾ ಪಂಚಕದ ಎರಡನೇ ಶ್ಲೋಕವನ್ನು ನೋಡೋಣ. ಸಂಗತ್ ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾದೀಯತಾಂ ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ತ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಇದು ಎರಡನೇ ಶ್ಲೋಕ. ಇಲ್ಲಿ ಹೇಳ್ತಾರೆ, ಸತ್ಸಂಗ ಸತ್ಸು ವಿಧೀಯತಾಂ, ಸತ್ಸಂಗವನ್ನು ಮಾಡಬೇಕು. ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ವಾನಪ್ರಸ್ಥಾಶ್ರಮವನ್ನು ಹೇಳಿದ್ದಾಯಿತು. ತೂರ್ಣಂ ವಿನಿರ್ಗಮ್ಯತ ನಿಜಗೃಹ ತೂರ್ಣಂ ವಿನಿರ್ಗಮ್ಯತ. ಅಲ್ಲೋ, ಕಾಡಿಗೆ ಹೋದ ಮೇಲೆ ಏನು ಮಾಡಬೇಕು? ಕಾಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಇಲ್ಲಿ ಮನೆಯಲ್ಲೇ ಇದ್ದು ಸತ್ಸಂಗವನ್ನು ಶುರು ಮಾಡಿಕೊಳ್ಬೇಕು. ಸತ್ಸಂಗ ಮಾಡಬೇಕು ಅಂದರೆ ಯಾರಾದ್ರು ಗುರು ಇರಬೇಕಲ್ಲ, ನಮಗೆ ಒಂದು ಗುರುವನ್ನು ಆಶ್ರಯಿಸಿಕೊಂಡು ಒಳ್ಳೆ ವಿಚಾರ ಸತ್ಸಂಗವನ್ನು ಶುರು ಮಾಡಬೇಕು. ಗುರು ಸಿಗಲಿಲ್ಲ ಅಂದ್ರೂ ನಮ್ಮ ಲೈಕ್ ಮೈಂಡೆಡ್ ಪೀಪಲ್ ಅಂತಾರೆ ನೋಡಿ, ಅವ್ರನ್ನೆಲ್ಲ ಮಾಡ್ಕೊಂಡು ಒಂದು ಸ್ಟಡಿ ಗ್ರೂಪ್ ಥರ ಮಾಡಿ ಸತ್ಸಂಗವನ್ನು ಶುರು ಮಾಡುವುದು. ಅದಕ್ಕೆ ಸತ್ಸಂಗ ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ ದೃಢಾದೀಯತಾಂ. ಭಗವತಃ ಅಂದರೆ ಇಲ್ಲಿ ದೇವತಾ ಅಂತ, ನಿಮ್ಮ ಇಷ್ಟ ದೇವತೆ ಇಲ್ಲ ನಿಮ್ಮ ಕುಲದೇವತೆಯ ಮೇಲೆ ದೃಢಭಕ್ತಿಯನ್ನು ಬೆಳೆಸ್ಕೊಳ್ಳಿ. ಭಗವತೋ ಭಕ್ತಿರ್ ದೃಢಾದೀಯತಾಂ ಅಂದರೆ ಉಪಾಸನ, ಧ್ಯಾನವನ್ನು ಮಾಡಿ, ಸಗುಣ ಧ್ಯಾನ. ನಮ್ಮ ಪುರಾಣಗಳಲ್ಲೆಲ್ಲ ಎಲ್ಲ ದೇವತೆಯರಿಗೂ ಒಂದೊಂದು ಧ್ಯಾನ ಶ್ಲೋಕವಿದೆ, ಒಂದು ಮಂತ್ರವಿದೆ, ಅದನ್ನು ಉಪಾಸನೆ ಅಂತ ಕರಿತೀವಿ. ಪತಂಜಲಿ ಯೋಗ ಸೂತ್ರದ ಪ್ರಕಾರ ನೋಡಿದಾಗ ಅವರು ಚಕ್ರಾಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಯಾವುದೋ ಒಂದು ಮನಸ್ಸಿಗೆ ಚಿತ್ತಶುದ್ಧಿ, ಚಿತ್ತ ಏಕಾಗ್ರತವಾಗಬೇಕು, ಒಂದು ಆಲಂಬನ ಬೇಕು. ಅದಕ್ಕೆ ಭಗವತೋ ಭಕ್ತಿರ್ ದೃಢಾದೀಯತ ಅದೊಂದು ಹೆಲ್ಪ್ ಆಗುತ್ತೆ. ಪತಂಜಲಿ ಮಹರ್ಷಿಗಳೇ ಕೊಟ್ಟಿರುವಂತಹ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಇದನ್ನು ಅಭ್ಯಾಸ ಮಾಡೋದ್ರಿಂದ ಭಗವತೋ ಭಕ್ತಿರ್ ದೃಢಾದೀಯತಾಂ ಇದಾಗುತ್ತೆ. ಮುಂದಿನದು ಶಾಂತ್ಯಾದಿ ಪರಿಚೀಯತಾಂ. ಶಾಂತ್ಯಾದಿ ಅಂತ, ಆದಿ ಅಂದರೆ ಎಕ್ಸೆಟ್ರಾ, ಶಾಂತಿ ಮೊದಲಾದವು ಅಂದರೆ ಸಾಧನ ಚತುಷ್ಟಯ ಸಂಪತ್ತಿ. ಇದು ವೇದಾಂತಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಬೇಕಾಗಿರುವಂತಹ ಮ್ಯಾಂಡೇಟರಿ ಕ್ವಾಲಿಫಿಕೇಷನ್, ಕಡ್ಡಾಯವಾಗಿ ಇದೆಲ್ಲರಿಗೂ ಇರಬೇಕು. ಅದಕ್ಕೆ ಹೆಸರು ಸಾಧನಾ ಚತುಷ್ಟಯ ಸಂಪತ್ತಿ. ಇದು ಆರು ರೀತಿಯಾಗಿದೆ: ಶಮ, ದಮ, ಉಪರಮ, ಶ್ರದ್ಧ, ತಿತಿಕ್ಷ, ಸಮಾಧಾನ. ಶಮ ಅಂದ್ರೇನು? ಮನಸ್ಸನ್ನು ಒಂದು ಕಡೆ ಇಟ್ಕೊಳ್ಳುವಂಥದ್ದು, ಮನಸ್ಸನ್ನು ಸುಮ್ಮನೆ ಇಷ್ಟ ಬಂದಾಗ ಬಿಡೋದಲ್ಲ, ಮನಸ್ಸಿಗೆ ಸ್ವೇಚ್ಛಾಚಾರವೇ ಕೊಡಬಾರ್ದು, ಲೈಸೆನ್ಸೇ ಕೊಡಬಾರ್ದು, ಅದು ಒಂದು ಕಟ್ಟುಪಾಡಲ್ಲಿರಬೇಕು, ಶಾಸ್ತ್ರ ಹೇಳಿರೋ ರೀತಿಯಲ್ಲೇ ಹೋಗಬೇಕು ಮನಸ್ಸು. ಅದಕ್ಕೆ ಧರ್ಮಾನುಷ್ಠಾನ ಬಹಳ ಮುಖ್ಯ. ಅದಕ್ಕೆ ಶಮ. ದಮ ಅನ್ನೋದು ದೇಹವನ್ನು ಒಂದು ಕಡೆ ಇಟ್ಟಿರಬೇಕು. ಅಂದರೆ ಜಪ ಮಾಡಬೇಕು, ಧ್ಯಾನ ಮಾಡಬೇಕಾದ್ರೆ ಒಂದು ಕಡೆ ಕೂರಬೇಕು. ನೀವು ನೋಡಿ, ಸುಮಾರು ಜನ ಜಪ ಮಾಡ್ತೀನಿ ಅಂತ ಕೂರ್ತಾರೆ, 15-20 ನಿಮಿಷ ಆದಮೇಲೆ ಅವರು ಕಣ್ಣು ಮುಚ್ಚೋಕ್ಕಾಗೋದಿಲ್ಲ, ಕಣ್ಣು ತೆಗೆದುಬಿಟ್ಟು ಅಲ್ಲೆಲ್ಲ ನೋಡ್ತಿರ್ತಾರೆ. ಅಂದರೆ ವಿಕ್ಷೇಪ ಶಕ್ತಿ ಜಾಸ್ತಿ ಇದೆ ಅಂತ. ಅಂದರೆ ಮನಸ್ಸಿನಲ್ಲಿ ಎಕ್ಸ್ಟ್ರಾವರ್ಟೆಡ್ ಮೈಂಡ್ ಏನೋ ಯೋಚನೆ ಮಾಡ್ತಿರೋದು. ಯಾವಾಗ ಮನಸ್ಸು ಹೊರಗಡೆ ಜಾಸ್ತಿ ಯೋಚನೆ ಮಾಡುತ್ತೋ ಒಂದು ಕಡೆ ಕೂರೋಕ್ಕಾಗಲ್ಲ. ಸೊ ಶಮ ಮನಸ್ಸೆಲ್ಲ ಹತೋಟಿ ಇರಬೇಕು, ದಮ ದೇಹವನ್ನು ಒಂದು ಕಡೆ ಕೂರುವ ಹಾಗೆ ಮಾಡಬೇಕು 15-20 ನಿಮಿಷ. ಇದೆಲ್ಲ ಮುಖ್ಯವಾದ ಸಾಧನೆಗಳು. ಶಾಂತ್ಯಾದಿ ಪರಿಚೀಯತಾಮಯ, ಶಮವನ್ನು ನೋಡಿದ್ವಿ. ದಮ, ಉಪರಮ, ಮನಸ್ಸಿಗೂ ದೇಹಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕು. ಶಾಸ್ತ್ರದಲ್ಲಿ ಉಪರಮ ಅಂದರೆ ಸನ್ಯಾಸವನ್ನೇ ಹೇಳಿದ್ದಾರೆ, ಈಕ್ವಿಪಾಯ್ಡ್ ಸ್ಟೇಟ್, ಅದಕ್ಕೆ ಉಪರಮ ಅಂತ. ಇವಾಗ ಮನಸ್ಸೇನೋ ಹೇಳುತ್ತೆ, ಹೊರಗಡೆ ಹೋಗಬೇಕು ಅನ್ನತ್ತೆ ಮನಸ್ಸು, ಆದರೆ ದೇಹಕ್ಕೆ ಶಕ್ತಿ ಇರಲ್ಲ, ಕೆಲಸ ಮಾಡಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ, ಆದರೆ ಎಷ್ಟು ತಗೋ ಅಂತ ಹೇಳುತ್ತೆ. ಯಾವುದನ್ನು ಕೇಳೋದು? ಸೊ ಎರಡೂ ಒಂದೇ ಈಕ್ವಿಪಾಯ್ಸ್ ಬ್ಯಾಲೆನ್ಸಲ್ಲಿರೋದಕ್ಕೆ
ಉಪರಮ ಅಂತ. ಈ ಕ್ರಿಕೆಟಲ್ಲೆಲ್ಲ ನಾವು ನೋಡಿರ್ತೀವಿ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ ಮಾಡ್ತಾರೆ, ಕಣ್ಣು ನೋಡೋದು ಹೊಡೆಯೋದು ಒಂದೇ ಇರಬೇಕು. ಸೊ ದೇಹ ಮನಸ್ಸು ಒಂದೇ ಕಡೆ ಇದ್ದಾಗ ಅದಕ್ಕೆ ಉಪರಮ ಅಂತ ಹೆಸರು. ಶಮ ದಮ ಉಪರಮ ತಿತಿಕ್ಷ, ತಿತಿಕ್ಷ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಫಾರ್ಬೇರೆನ್ಸ್, ರೆಸಿಸ್ಟೆನ್ಸ್, ತಾಳ್ಮೆ. ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಇದಕ್ಕೆಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡಿದ್ದಾರೆ, ಶ್ಲೋಕವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ತಿತಿಕ್ಷಗೆ ಸಹನಂ ಸರ್ವದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಸಹನಂ ಸರ್ವದುಃಖಾನಾಂ, ನಮಗೆ ಬರುವಂತಹ ಎಲ್ಲ ದುಃಖವನ್ನು ಸಹಿಸಿಕೊಳ್ಳುವ ಕೆಪ್ಯಾಸಿಟಿ. ಪ್ರಾರಬ್ಧಕ್ಕೆ ನಾವು ಪ್ರಶ್ನೆ ಮಾಡಬೇಕು, ನೀನು ಬಾಪ್ಪ ನಾನು ನಿನ್ನ ಎದುರಿಸ್ತೀನಿ, ಸುಮ್ಮನೆ ಓಡೋಗೋದಲ್ಲ, ಅದು ಭಗವಂತನ ಹತ್ರ ಇರಲಿ, ಅದು ಭಕ್ತಿ. ವೇದಾಂತಕ್ಕೆ ಬಂದಾಗ ಸಾಧಕನ ಆಗಿಬಿಟ್ಟಿದ್ದೀನಿ ಅಂದರೆ, ಯಾಕಂದರೆ ಇದು ಸಾಧನಾ ಪಂಚಕಂ, ಸಾಧಕ ಆಗಿದ್ದೀನಿ ಅಂದರೆ ಎಂತಹ ಪ್ರಾರಬ್ಧ ಬಂದರೂ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ನಮಗಿರ್ಬೇಕು. ಸಹನಂ ಸರ್ವದುಃಖಾನ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಅದಕ್ಕೆ ಹೇಗೆ ನೋಡಬೇಕು? ಅಪ್ರತೀಕಾರಪೂರ್ವಕಂ. ಸಾಧಕ ಸುಮ್ಮನೆ ಇರಬೇಕಂತ, ನಮ್ಮ ತಪ್ಪಿಲ್ಲದೇ ಇದ್ರು ಸುಮ್ಮನೆ ಇರಬೇಕು, ಅದಕ್ಕೆ ಅಪ್ರತೀಕಾರ, ಯು ಶುಡ್ ನಾಟ್ ಆನ್ಸರ್ ಬ್ಯಾಕ್, ಅಪ್ರತೀಕಾರ ಪೂರ್ವಕಂ. ಮತ್ತು ಹೀಗಾಗೋಯ್ತಲ್ಲ ನನ್ನ ಜೀವನ, ಏನು ಮಾಡೋದು, ನಾನು ಎಷ್ಟೇ ಎಲ್ರಿಗೂ ಒಳ್ಳೇದು ಮಾಡಿದ್ದೀನಿ. ಚಿಂತಾ ವಿಲಾಪರಹಿತಂ, ಚಿಂತನೆ ಮಾಡಬಾರ್ದಂತೆ ಅಂಥದನ್ನು ಸಾ ತಿತಿಕ್ಷಾ ನಿಗದ್ಯತೆ, ಅದನ್ನು ತಿಕ್ತಿಕ್ಷೆ ಅಂತ ಕರಿತೀವಿ. ಅಂದರೆ ದುಃಖ ಬರ್ತಾನೇ ಇರುತ್ತೆ, ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇರಬೇಕು. ಭಗವಂತ ಯಾಕೆ ಹೀಗೆ ಮಾಡ್ದ ಅಂತ ಪ್ರಶ್ನೆ ಮಾಡಬಾರ್ದು, ಚಿಂತನೆ ಮಾಡಬಾರ್ದು. ನನ್ನ ತಪ್ಪಿಲ್ಲದೇ ಇದ್ರೂ ಏನೋ ಆಯಿತು, ಪ್ರಾರಬ್ಧಕ್ಕೆ ಹೇಗಿದೆಯೋ ಅದು ಹಾಗೆ ನಡೀಲಿ, ಅದಕ್ಕೆ ತಿತಿಕ್ಷ. ಕ್ಷಮ ದಮ ಉಪರಮ ತಿತಿಕ್ಷ ಶ್ರದ್ಧ. ಶ್ರದ್ಧ ಅಂದರೆ ಅಟ್ಮೋಸ್ಟ್ ಫೇತ್, ಅಚಲವಾದ ನಂಬಿಕೆ. ಯಾರ ಮೇಲೆ? ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಯ ಸಾ ಶ್ರದ್ಧ. ಶಾಸ್ತ್ರದ ಮೇಲೆಯೂ ಗುರುವಿನಲ್ಲಿಯೂ ಅಚಲವಾದ ನಂಬಿಕೆ. ಗುರು ನನ್ನ ಒಳ್ಳೆ ರೀತಿಯೇ ದಾರಿಯಾಗಿ ಕರ್ಕೊಂಡು ಹೋಗ್ತಾನೆ, ಶಾಸ್ತ್ರ ಹೇಳೋ ರೀತಿಯಲ್ಲೇ ನಾವು ಹೋಗ್ತೀವಿ ಅನ್ನೋದು ಅಚಲವಾದ ನಂಬಿಕೆಗೆ ಶ್ರದ್ಧ. ಕೊನೆಯದಾಗಿ ಸಮಾಧಾನ. ಸಮಾಧಾನ ಅಂದರೆ ಕಾನ್ಸಂಟ್ರೇಷನ್, ಏಕಾಗ್ರ ಚಿತ್ತರಾಗಿ ಎಲ್ಲವನ್ನು ಅಭ್ಯಾಸ ಮಾಡಬೇಕು. ಶಮ ದಮ ಉಪರಮ ಶ್ರದ್ಧಾ ತಿತಿಕ್ಷಾ ಸಮಾಧಾನ, ಇದನ್ನು ಶಂಕರಾಚಾರ್ಯರು ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ. ಮುಂದಿನದು ದೃಢತರಂ ಅಂದರೆ ಬಿ ಕನ್ವಿನ್ಸ್ಡ್, ಕರ್ಮಾಸು ಸಂತ್ಯಜ್ಯತಂ ಎಲ್ಲ ಕರ್ಮವನ್ನು ಬಿಡು ಅಂತ. ಇಲ್ಲಿಗೇನಾಯಿತು, ಸನ್ಯಾಸಾಶ್ರಮಕ್ಕೆ ಬಂದ್ವಿ, ಬ್ರಹ್ಮಚಾರ್ಯಂಗೆ ಶುರು ಮಾಡಿ ಗುರುಹಸ್ತರಿಗೆ ಬಂದು ವಾನಪ್ರಸ್ಥ ಆಗಿ ಈಗ ಸನ್ಯಾಸ. ಸನ್ಯಾಸದಲ್ಲಿ ಎಲ್ಲ ಕರ್ಮವು, ವೈದಿಕವೂ ಇಲ್ಲ, ಲೌಕಿಕವೂ ಇಲ್ಲ, ನಿತ್ಯವೂ ಇಲ್ಲ, ನೈಮಿತ್ತಿಕವೂ ಇಲ್ಲ, ಎಲ್ಲವನ್ನು ದೃಢತರಂ ಕರ್ಮಾಸು ಸಂತ್ಯಜ್ಯತ. ಅದು ಇಲ್ಲೊಂದು ತಿಳ್ಕೊಳ್ಬೇಕು, ಸುಮಾರು ಜನ ವೇದಾಂತವನ್ನು ಪ್ರವೇಶ ಮಾಡಿ ವೇದಾಂತ ಜ್ಞಾನ ನನಗೆ ಬಂದುಬಿಟ್ಟಿದೆ, ನನಗೆ ಯಾವುದೇ ಥರದ ಕರ್ಮ ಅವಶ್ಯಕತೆ ಇಲ್ಲ, ನಾ ಸಂಧ್ಯಾವನ್ನೇ ಮಾಡಲ್ಲ, ಶ್ರಾದ್ದಾದಿ ಕರ್ಮಗಳನ್ನ ಮಾಡಲ್ಲ, ಆತ್ಮ ಒಂದೇ ತಾನೆ, ಯಾಕೆ ಮಾಡಬೇಕು ಅಂತೆಲ್ಲ ಪೆದ್ದಾಗಿ ಮಾತಾಡ್ತಾ ಇರ್ತಾರೆ. ಅವ್ರಿಗಿದಲ್ಲ, ಸನ್ಯಾಸಿಗಳಿಗೆ ಮಾತ್ರ ಇದು ಹೇಳಿರೋದು ಇಲ್ಲಿ. ಅವರು ಏನು ಕರ್ಮವನ್ನು ಮಾಡಬಾರ್ದು ಅಂದರೆ ಅವ್ರು ಸನ್ಯಾಸ ತಗೊಳ್ಬೇಕು, ಇಲ್ಲ ಅಂದರೆ ಅವರ ಧರ್ಮ ಏನಿದೆಯೋ, ಗೃಹಸ್ಥನೋ ಬ್ರಹ್ಮಚಾರಿಯೋ ವಾನಪ್ರಸ್ಥನೋ, ಆ ಧರ್ಮವನ್ನು ಮಾಡಬೇಕು. ದೃಢತರಂ ಕರ್ಮಾಸು ಸನ್ಯ. ಇಲ್ಲ ಮತ್ತೆ ನೀವು ವೇದಾಂತವನ್ನು ಯಾಕೆ ಹೇಳ್ತಿದ್ದೀರಾ, ಅದೇ ಈ ಮೀಮಾಂಸಕರದೊಂದು ಆಕ್ಷೇಪಣೆ ಇದೆ, ಇದು ಸನ್ಯಾಸಿಗಳಿಗಂತಾದ್ಮೇಲೆ ನೀವು ವೇದಾಂತವನ್ನು ಪಬ್ಲಿಕ್ಗೆ ಯಾಕೆ ಹೇಳ್ತಿದ್ದೀರಾ? ಅದಕ್ಕೆ ನಾವು ಹೇಳ್ತೀವಿ, ಇದು ಈಗಿನ ಕಾಲದಲ್ಲಲ್ಲ, ಮುಂಚಿತವಾಗೂ ಇತ್ತು. ಗೃಹಸ್ಥರಿಗೆ ಜ್ಞಾನ ಆರ್ಜನೆಗೆ ಯೋಗ್ಯತೆ ಇದೆ, ಅದರ ಜ್ಞಾನ ನಿಷ್ಠೆಗೆ ಅವ್ರಿಗಿಲ್ಲ. ಜ್ಞಾನ ನಿಷ್ಠೆ ಆಗಬೇಕು ಅಂತ ಸನ್ಯಾಸ ಬೇಕು, ಆದರೆ ಜ್ಞಾನ ಯಾರು ಬೇಕಂದ್ರೂ ಗಳಿಸ್ಬೋದು, ಕೇಳೋದಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ತಾನೇ ಪ್ರಕರಣ ಗ್ರಂಥಗಳು ಆದಿ ಶಂಕರಾಚಾರ್ಯರು ಬರೆದಿದ್ದು. ಕೇವಲ ಸನ್ಯಾಸಿಗಳಿಗೆ ಆಗಿಬಿಟ್ಟಿದ್ರೆ ಉಪನಿಷತ್ ಬ್ರಹ್ಮಸೂತ್ರ ಗೀತೆ ಸಾಕಾಗ್ತಿತ್ತಲ್ಲ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವಂಥ ಈ ಬ್ರಹ್ಮವಿದ್ಯೆ ಅವನು ಗೃಹಸ್ಥ ಅಲ್ವಾ? ಸೊ ಆದ್ದರಿಂದ ಕರ್ಮವನ್ನು ಮಾಡ್ತಾ, ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡ್ತಾ ಕಿಂಚಿತ್ ಯಥಾಶಕ್ತಿ, ಅದರ ಜೊತೆಗೆ ವೇದಾಂತ ಶ್ರವಣವೂ ಆಗ್ತಿದ್ದರೆ ಒಂದು ಹಂತದಲ್ಲಿ ಸನ್ಯಾಸದ ಲಕ್ಷಣವೂ ಬರಬಹುದು. ಈ ಜನ್ಮದಿಲ್ಲ, ಮುಂದಿನ ಜನ್ಮದಲ್ಲಾದರೂ ಬರುತ್ತೆ. ಮತ್ತು ಹೊರಗಡೆ ಕಾವಿ ಬಿಟ್ಟೆಯೇ ಸನ್ಯಾಸ ಅಂತ ಸುಮಾರು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮನಸ್ಸಿಗೆ ಸನ್ಯಾಸ ಬರಬೇಕು, ಮನಸ್ಸಿಗೆ ಕಾವಿ ಹಾಕಬೇಕೇ ಹೊರತು ಇದು ಎಕ್ಸ್ಟರ್ನಲ್ ಐಡೆಂಟಿಫಿಕೇಷನ್ ಅಷ್ಟೆ. ಹೇಗೆ ರೋಡಲ್ಲಿ ಹೋಗ್ತಿದ್ದಾಗ, ಈಗ ಬಿಡಿ ಅದೆಲ್ಲ ಸಿಗ್ನಲ್ಸ್ ಬಂದಿದೆ, ರೆಡ್ ಬ್ಲೂ ರೆಡ್ ಗ್ರೀನ್ ಎಲ್ಲೋ ಅಲ್ಲ, ಮುಂಚೆ ಪೊಲೀಸ್ ಇರ್ತಾಯಿದ್ರು,
ಇವಾಗ ನೀವೋ ನಾವೋ ಹಾಗಲ್ಲಿ ನಿಂತ್ಕೊಂಡ್ರೆ ನಾವು ಸ್ಟಾಪ್ ಅಂದ್ರೆ ನಿಲ್ತಾರೆ ವೆಹಿಕಲ್, ಅದಕ್ಕೊಂದು ಕಾಸ್ಟ್ಯೂಮ್ ಇದೆ. ಗುರುಗಳು ಅಂದ ತಕ್ಷಣ ಒಂದು ಸನ್ಯಾಸಿ ಅಂದ್ರೆ ಅದೊಂದು ಕಾಸ್ಟ್ಯೂಮ್. ಸೊ ನಾ ಈ ಕಾಸ್ಟ್ಯೂಮಲ್ಲಿ ಇದ್ರೇ ಸಂತೋಷ, ನೀವು ಆ ಕಾಸ್ಟ್ಯೂಮಲ್ಲಿ ಇದ್ರೇ ಸರಿ. ಸೊ ಅವ್ರಿಗೆ ಮಾತ್ರ ಈ ವಾಕ್ಯಗಳು. ಗೃಹಸ್ಥರಿಗೆಲ್ಲ ಜ್ಞಾನಾರ್ಜನೆ ಲಭ್ಯ, ಜ್ಞಾನ ನಿಷ್ಠೆ ಕಷ್ಟ, ಅದನ್ನು ನಾವು ಅಲ್ಲಿ ತಿಳ್ಕೊಳ್ಬೇಕು. ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ, ಎಲ್ಲ ಕರ್ಮವನ್ನು ಬಿಡಬೇಕು. ಆಮೇಲೆ ಏನು ಮಾಡಬೇಕು? ಸದ್ವಿದ್ವಾನ್ ಉಪಸೃಪ್ಯತಾಂ, ಒಂದು ಗುರುವನ್ನು ಆಶ್ರಯಿಸಬೇಕು. ಸದ್ವಿದ್ವಾನ್ ಉಪಸೃಪ್ಯತ ಅಂದರೆ ಗುರು ಹತ್ರ ಹೋಗಬೇಕು. ಇಲ್ಲಿ ಯಾವ ಗುರು ಹತ್ರ ಹೋಗಬೇಕು ಅಂತ ಪ್ರಶ್ನೆ ಇರುತ್ತೆ. ಸದ್ವಿದ್ವಾನ್ ಅಂತ ಹಾಕಿದ್ದಾರೆ, ಶಾಸ್ತ್ರವನ್ನು ಅನುಸರಿಸಿರುವಂತಹ ಗುರು. ಅದಕ್ಕೆ ನಾವು ಹೇಳ್ತೀವಿ ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠ ಗುರು. ಈಗ ಸುಮಾರು ಜನ ಗುರುಗಳು ಬಂದ್ಬಿಟ್ಟಿದ್ದಾರೆ, ಯಾರನ್ನು ಆಶ್ರಯಿಸೋದೇ ಡೌಟ್. 30 ವರ್ಷದಿಂದ ನೋಡಿರ್ತೀವಿ, ಇವಾಗೆಲ್ಲ ಗಾಡ್ ಮ್ಯಾನ್ಸ್ ಆಗಿಬಿಟ್ಟಿರ್ತಾರೆ, ಸ್ಟೇಜ್ ಮೇಲೆ ಕೂತ್ಕೊಂಡು ಏನೋ ಒಂದು ಹೇಳ್ತಿರ್ತಾರೆ. ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆಯಾ ನಮಗೆ ಗೊತ್ತಿಲ್ಲ. ಸೊ ಗುರು ಪರಂಪರೆ ಅನ್ನೋದು ಭಗವಂತನಿಂದ ಶುರು ಆಗಿ, ಇವಾಗ ನಾ ಗುರು ಅಂತಿದ್ದೀನಿ ಅಂದರೆ ನನಗೊಬ್ಬರು ಗುರು ಆಗಿರ್ಬೇಕು, ನಾ ಶಿಷ್ಯನಾಗಿರ್ಬೇಕು, ನಾನು ನನಗೊಬ್ಬರು ಗುರು ಇರಬೇಕು, ಆಮೇಲೆ ಅದು ಹಾಗೆ ಬರಬೇಕು. ಸಡನ್ನಾಗಿ ನಾ ಬಂದುಬಿಟ್ಟು ನಾನೇ ಗುರು ಅಂತ ಹೇಳಿದ್ರೆ ಅದು ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಥರ ಗುರುನು ಅಲ್ಲ. ಅದಕ್ಕೆ ನಾವು ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಯಾವಾಗ ಈ ಮಶ್ರೂಮ್ ನೀವು ಕೇಳಿರ್ಬೋದು, ಅದು ನಾಯಿ ಕೊಡೆ ಅಂತ ಏನೋ ಕನ್ನಡದಲ್ಲಿ ಹೇಳಿ, ಅದು ಸಡನ್ನಾಗಿ ಬರುತ್ತೆ, ಎಷ್ಟು ದಿವಸ ಇರುತ್ತೆ? ಸ್ವಲ್ಪ ದಿವಸ ಇದ್ದು ಹೋಗುತ್ತೆ. ಈಗ ನಾವೇನು ನೋಡ್ತಿದ್ದೀವಿ, ಸಂಪ್ರದಾಯ ಇಲ್ಲದೆ ಇರುವಂಥ ಗುರುಗಳೆಲ್ಲ ಮಶ್ರೂಮ್ಗಳಿದ್ದ ಹಾಗೆ ಬರ್ತಾರೆ ಹೋಗ್ತಾರೆ. ಸೊ ಅವ್ರಿಗೆ ನಾವು ಅಷ್ಟು ಬೆಲೆ ಕೊಡಬೇಕಾದಂತೇನಿಲ್ಲ. ಎಲ್ಲಿ ನಮಗೆ ಶಾಸ್ತ್ರವನ್ನು ಹೇಳ್ಕೊಡುವಂತಹ ಸಂಪ್ರದಾಯಸ್ಥರ ಗುರು ಇರ್ತಾರೋ ಅವರನ್ನು ಮಾತ್ರ ಆಶ್ರಯಿಸ್ಬೇಕು. ಅದರಲ್ಲಿ ಹೇಳ್ತಿದ್ದಾರೆ ಸದ್ವಿದ್ವಾನ್ ಉಪಸೃಪ್ಯತಾಂ, ಒಂದು ಪರಂಪರೆ ಇರಬೇಕು. ಅವರು ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠರಾಗಿರ್ಬೇಕು. ಶ್ರೋತ್ರಿಯ ಅಂದರೆ ಏನು? ವೇದವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿರಬೇಕು, ಅದಕ್ಕೆ ಶ್ರೋತ್ರಿಯ ಅಂತ ಹೆಸರು. ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಗುರುವನ್ನು ತಗೊಳ್ಬಾರ್ದ ನಾವು ಅಂದಾಗ, ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿಯಲ್ಲಿ ಅವ್ರದ್ದೊಂದು ವ್ಯಾಖ್ಯಾನ ಇದೆ. ಅಲ್ಲಿ ಅವ್ರು ಹೇಳ್ತಾರೆ, ಪೂರ್ತಿ ಸಂಹಿತ ಭಾಗ ಆಗದೇ ಇದ್ರೂ ದಶ ಉಪನಿಷತ್ ಅವ್ರಿಗೆ ಕಂಠಸ್ಥ ಆಗಿರಬೇಕು. ಯಾಕಂದರೆ ಅದು ವೇದದಲ್ಲೇ ಬಂದಿರೋದ್ರಿಂದ ಅವರು ಶ್ರೋತ್ರಿಯ ಅಂತ ತಗೊಳ್ಬೋದು ಅಂತ ಅಲ್ಲೊಂದು ಕಡೆ ಬರೀತಾರೆ. ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ, ಬ್ರಹ್ಮನಿಷ್ಠ ಅಂದರೆ ಆ ತತ್ವದಲ್ಲಿ ನೆಲೆ ನಿಂತಿರಬೇಕು. ಅವ್ರನ್ನ ಸಂಪ್ರದಾಯ ಗುರು ಅಂತ ನಾವು ಕರಿತೀವಿ. ಸದ್ವಿದ್ವಾನ್ ಉಪಸೃಪ್ಯತಾಂ, ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ, ಅವರ ಪಾದ ಸೇವನೆ, ಪಾದುಕಾ ಪೂಜೆ. ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಅಂದರೆ ಆಚಾರ್ಯೋಪಾಸನ. ಪತಾಂಜಲಿ ಯೋಗ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ, ಅಭಿಮತ ಧ್ಯಾನಾದ್ವಾ ಅಂತ. ಯಾವ್ದನ್ನು ಬೇಕಾದರೂ ಧ್ಯಾನ ಮಾಡಪ್ಪ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಯಾವ್ದನ್ನು ಬೇಕಂದ್ರೂ ಹಂಗೆ ಮಾಡೋಕ್ಕಾಗಲ್ಲ, ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಶಾಸ್ತ್ರದಲ್ಲಿ ಏನು ಹೇಳಿದೋ, ಯಾವ ಮೂರ್ತಿಯನ್ನು ಧ್ಯಾನ ಮಾಡಿದ್ಯೋ ಅದನ್ನು ಮಾಡು. ಅಲ್ಲಿ ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ನಿಮ್ಮ ಗುರುವನ್ನು ಧ್ಯಾನ ಮಾಡ್ಬೋದು, ನಿಮಗೆ ಯಾರು ಪಾಠವನ್ನು ಮಾಡಿದಾರೋ ಆ ಗುರುವನ್ನು ಧ್ಯಾನ ಮಾಡಿ. ಅದಕ್ಕೆ ಶಂಕರಾಚಾರ್ಯರು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಅನ್ನೋದಕ್ಕೆ, ಆಚಾರ್ಯೋಪಾಸನಕ್ಕೆ ಅವರು ವ್ಯಾಖ್ಯಾನ ಬರೀತಾರೆ, ಮೋಕ್ಷಶಾಸ್ತ್ರ ಉಪದೇಷ್ಟುಹು ಅಂತ. ಮೋಕ್ಷಶಾಸ್ತ್ರವನ್ನು ಯಾರು ನಿಮಗೆ ಹೇಳ್ಕೊಡ್ತಾರೋ ಅವರು ಆಚಾರ್ಯರು, ಅವ್ರನ್ನ ಉಪಾಸನೆ ಮಾಡಿ. ಅಲ್ಲಿ ತತ್ಪಾದುಕ ಸೇವ್ಯತ, ಮೋಕ್ಷಶಾಸ್ತ್ರವನ್ನು ಹೇಳ್ಕೊಡೋರು ಮಾತ್ರ ಆಚಾರ್ಯರು, ಮಿಕ್ಕವರು ಅಲ್ಲ ಅಂತ ಇಲ್ಲಿ ಅದಾಗುತ್ತೆ. ಮುಂದಿನದು ಇಲ್ಲಿ ಪ್ರಶ್ನೆ ಬರಬಹುದು, ಯಾಕಂದರೆ ಒಬ್ಬ ಸಾಧಕನಿಗೆ ಗುರು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಂದರೆ ಗುರು ಪೂಜೆ ಅಂದರೆ ಶಾಸ್ತ್ರ ಪೂಜೆಯೇ, ಶಾಸ್ತ್ರ ಪೂಜೆ ಅಂದರೆ ಗುರು ಪೂಜೆಯೇ, ಗುರುವಾಕ್ಯವೇ ಅವನಿಗೆ ಪ್ರಮಾಣ. ಅದಕ್ಕೆ ಪಾದುಕಾ ಪೂಜೆ ಬಹಳ ಅವಶ್ಯಕತೆ. ಅದು ನಮ್ಮ ಆಚಾರ್ಯ, ನಾವು ಯಾರು ಪಾಠವನ್ನು ಕಲಿತಿರೋಲ್ಲ ಅವರನ್ನು ಆಶ್ರಯ ಮಾಡಿಕೊಂಡಿದ್ರೆ ನಮಗೆ ಅದೃಷ್ಟ ಶಕ್ತಿ ತುಂಬ ಇರುತ್ತೆ. ಆಯಿತು, ಒಂದು ಶ್ಲೋಕ ಹೇಳ್ತಾರೆ ವೇದಾಂತದಲ್ಲಿ ಪೂರ್ವಿಕರಲ್ಲ, ಆಜೀವಂ ತ್ರಯಂ ಸೇವ್ಯಂ ಗುರು ವೇದಾಂತೋ ಈಶ್ವರ ಆದೌ ಜ್ಞಾನಾಪ್ತಯೇ ಕರ್ಮ ಕೃತಗ್ರಸ್ಥ ನಿವೃತ್ತಯೇ ಅಂತ. ಆಜೀವ್ಯಂ, ಸಾಯೋವರೆಗೂ ಮೂರು ಋಣಗಳಿರುತ್ತಂತೆ ಒಬ್ಬ ಸನ್ಯಾಸಿಗಳು. ಏನಂದರೆ ಆಜೀವಂ ತ್ರಯಂ ಗುರು ವೇದಾಂತ ಈಶ್ವರ ಆದೌ ಜ್ಞಾನಾಪ್ತಯೇ ಪಶ್ಚಾತ್, ಜ್ಞಾನ ಬರಕ್ಕಿಂತ ಮುಂಚೆ ಇವರು ಮೂರು ಜನನ್ನು ಸೇವೆ ಮಾಡಬೇಕು, ಗುರು ವೇದಾಂತ ಈಶ್ವರ. ಜ್ಞಾನ ಬಂದಮೇಲೆ ಏನು ಮಾಡೋದು? ಬಿಟ್ಬಿಡದ, ಕೃತಜ್ಞಶ್ಚ ನಿವೃತ್ತೆ, ಕೃತಜ್ಞತೆ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಸೊ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಲೈಫ್ ಲಾಂಗ್. ಆಮೇಲೆ ಬ್ರಹ್ಮೈಕಾಕ್ಷರಮರ್ಥ್ಯತಾಂ, ಬ್ರಹ್ಮ ಏಕಾಕ್ಷರ ಅರ್ಥ್ಯತಾಂ, ಆ ಬ್ರಹ್ಮವೇ ಸದ್ವಸ್ತು,
ಅಹಂ ಬ್ರಹ್ಮಾಸ್ಮಿ ಎನ್ನುವ ಅಖಂಡಾಕಾರ ವೃತ್ತಿ ಅದನ್ನು ತಗೊಳ್ಬೋದು ಅರ್ಥ. ಬ್ರಹ್ಮೈಕಾಕ್ಷ ಅಂದರೆ ಅದನ್ನು ಕೇಳುವಂತಹ ಗುರುವಿನಲ್ಲಿ ಒಳ್ಳೆ ಪ್ರಶ್ನೆಗಳನ್ನ ಕೇಳಬೇಕು, ಸುಮ್ಮನೆ ಒಂದೇನೋ ಪ್ರಶ್ನೆ ಕೇಳೋದಲ್ಲ. ಅದಕ್ಕೆ ಗೀತೆಯಲ್ಲಿ ನಾವು ನೋಡಿದಾಗ 4ನೇ ಅಧ್ಯಾಯದಲ್ಲಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಈ ಥರ ಆಚಾರ್ಯರ ಹತ್ರ ಹೋಗಿ ಈ ಥರ ನನಗೆ ಬ್ರಹ್ಮ ಏಕಾಕ್ಷರ ಮರ್ಥ್ಯತ, ಆ ಬ್ರಹ್ಮ ಅಂದರೆ ಏನು ಇದನ್ನು ತಿಳಿಸ್ಕೊಡಿ ಅನ್ನುವ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನೋ ದ ಟ್ರೂ ರಿಯಾಲಿಟಿ. ಅರ್ಥ್ಯತಾಮ್ ಅಂದರೆ ಕೇಳು, ಬೇಡು, ಮೇ ಯು ಪ್ಲೀಸ್ ರಿಕ್ವೆಸ್ಟ್ ಅಂತ. ಶ್ರುತಿ ಶಿರ ವಾಕ್ಯ ಸಮಾಶ್ರೀಯತಾಮ್ 16ನೇದು. ಶ್ರುತಿ ಅಂದರೆ ವೇದ, ಶಿರ ಅಂದರೆ ಉತ್ತಮ. ವೇದದಲ್ಲಿ ಯಾವುದು ಉತ್ತಮ? ವೇದಾಂತವೇ. ಶ್ರುತಿ ಶಿರ ವಾಕ್ಯ ಸಮಾಶ್ರೀಯತಾಮ್, ವೇದಾಂತದಲ್ಲಿ ಹೇಳಿರುವಂತಹ ವಾಕ್ಯಗಳು, ಜೀವೈಕ್ಯ, ಜೀವಾತ್ಮ ಪರಮಾತ್ಮನ ಐಕ್ಯ ಭಾವಗಳು ಅಂದರೆ ಮಹಾವಾಕ್ಯಗಳು, ಅದನ್ನು ಸಮಾಶ್ರೀಯತಾಮ್ ಅದು ಗುರುಮುಖಿಯನ್ನು ಕೇಳುವಂತಹನ ಆಗು. ಹಾಂ, ಇಲ್ಲಿಗೆ 2ನೇ ಶ್ಲೋಕವು ಮುಕ್ತಾಯ ಆಗಿದೆ. ಅಂದರೆ ನಾವು ಒಳ್ಳೆ ರೀತಿಯಾದಂತಹ ಸತ್ಸಂಗವನ್ನು ಮಾಡಬೇಕು, ಸರಿಯಾದ ಶ್ರೋತೆಗೆ ಬ್ರಹ್ಮನಿಷ್ಠ ಇರತಕ್ಕಂತಹ ಗುರುಗಳನ್ನು ಆಶ್ರಯಿಸಬೇಕು, ಮತ್ತು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳ್ದಂಗೆ ಯಾರು ಕನಿಷ್ಠ ದಶೋಪನಿಷತ್ತುಗಳನ್ನು ಅರ್ಥ ಮಾಡ್ಕೊಂಡಿರ್ತಾನೋ, ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾನೋ, ಆತನನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ನಾವು ಪರಿಗಣಿಸಿ ಅಂತಹ ಗುರುಗಳನ್ನ ಸೇವನೆ ಮಾಡಿ ಅವರಿಂದ ಜೀವಬ್ರಹ್ಮ ಐಕ್ಯವನ್ನು ಹೇಳ್ತಕ್ಕಂತಹ ವಾಕ್ಯಗಳನ್ನು ಅರ್ಥ ಮಾಡುತ್ತಾ ಅದನ್ನು ಚಿಂತನೆ ಮಾಡುತ್ತಾ ಇದ್ದರೆ ಸಾಧನೆ ಆದೀತು ಅಂತ 2ನೇ ಶ್ಲೋಕದ ಅರ್ಥವನ್ನು ವಿವರಿಸಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.